ನಮಸ್ಕಾರ ಸ್ನೇಹಿತರೆ, ಈ ಒಂದು ಸಂಚಿಕೆಯಲ್ಲಿ ಸಮಾಜ ವಿಜ್ಞಾನ ಬಹು ನಿರೀಕ್ಷಿತ ಮಾದರಿ ಪ್ರಶ್ನೋತ್ತರಗಳನ್ನು KPSC SDA FDA PSI GPSTR TET ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಾಗ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಅತ್ಯಂತ ಮಹತ್ವಪೂರ್ಣವಂತಹ ಪ್ರಶ್ನೆಗಳನ್ನು ನಿಮಗಾಗಿನೇ ರೆಡಿ ಮಾಡಿ ತರಲಾಗ್ತಾ ಇದೆ. ವಿಷಯಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ನಮ್ಮ ಆ್ಯಪ್ನ ಸಂಕ್ಷಿಪ್ತ ಪರಿಚಯವನ್ನು ಮಾಡ್ಕೊಳ್ಳೋದಾದರೆ, ಭಾರತದ ಅತಿದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆಯಾಗಿ ಅನಕಾಡೆಮಿ ಆ್ಯಪ್ ಹೊರಹೊಮ್ಮಿದೆ. ಇಲ್ಲಿ ನೀವು ಟಾಪ್ ಶಿಕ್ಷಣ ತಜ್ಞರಿಂದ ಕೋಚಿಂಗನ್ನು ಪಡ್ಕೊಳ್ಬೋದಾಗಿದೆ. ಏನೆಲ್ಲ ವಿಶೇಷತೆಗಳು ನಮ್ಮ ಆನ್ಲೈನ್ ಕೋಚಿಂಗ್ ಕ್ಲಾಸಸ್ನಲ್ಲಿ ನಿಮಗೆ ಸಿಗುತ್ತೆ ಅಂತಕ್ಕಂಥದ್ದು ನೋಡೋದಾದರೆ, ಮೊದಲನೇದಾಗಿ ದೆಹಲಿ ಮತ್ತು ಹೈದರಾಬಾದ್ ಮಾದರಿಯ ಬೋಧನಾ ವಿಧಾನ ಇರುತ್ತೆ. ಫೀಲ್ ಲೈಕ್ ಯು ಆರ್ ರೈಟ್ ಇನ್ ದ ಕ್ಲಾಸ್ ರೂಮ್, ತರಗತಿಯಲ್ಲಿ ಇದ್ದೀರಿ ಅಂತಕ್ಕಂಥ ಭಾವನೆ ಉಂಟಾಗುತ್ತೆ. ಕಾನ್ಸೆಪ್ಟ್ ಬೇಸ್ಡ್ ಕ್ವಿಜಸ್ ಇರುತ್ತೆ, ಜೊತೆಗೆ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇದೆ, ಡಿಟೇಲ್ ಟೆಸ್ಟ್ ಆಫ್ ಸೀರೀಸ್ ಕೂಡ ಇಲ್ಲಿ ನೀಡಲಾಗಿದೆ. ಫ್ಲೆಕ್ಸಿಬಲ್ ಶೆಡ್ಯೂಲ್ ಇದೆ, ಅನ್ಲಿಮಿಟೆಡ್ ಪ್ರಾಕ್ಟೀಸ್ ಆ್ಯಂಡ್ ಕ್ಲಾಸಸ್ ಇದೆ, ಲರ್ನ್ ಎನಿ ಟೈಮ್ ಎನಿ ವೇರ್, ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಕಲಿಬೋದಾಗಿದೆ. ಚಾಟ್ ವಿತ್ ದ ಎಜುಕೇಟರ್ಸ್, ನಿಮಗೆ ಕೋಚ್ ಮಾಡ್ತಕ್ಕಂಥ ಟಾಪ್ ಶಿಕ್ಷಣ ತಜ್ಞರೊಂದಿಗೆ ಚಾಟನ್ನು ನೀವು ಮಾಡ್ಬೋದಾಗಿದೆ, ಅಂದರೆ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಕೊಳ್ಳಲಿಕ್ಕೆ. ತದನಂತರದಲ್ಲಿ ಆಕ್ಸೆಸ್ ಆಫ್ ಎಜುಕೇಟರ್ ನೋಟ್ಸ್, ಜೊತೆಗೆ ಅವರು ಕೊಡ್ತಕ್ಕಂತಹ ನೋಟ್ಸನ್ನು ಕೂಡ ಪಡ್ಕೊಳ್ಬೋದಾಗಿದೆ. ಮುಂದಿನ ಅವಶ್ಯಕ್ಕೆ ಹೋಗೋದಾದರೆ ಸ್ನೇಹಿತರೆ, ಇಲ್ಲಿ ಯಾವೆಲ್ಲ ಎಕ್ಸಾಮ್ಸ್ಗಳಿಗೆ ನಾವು ಕೋಚ್ ಮಾಡ್ತಾ ಇದ್ದೀವಿ ಅಂತಕ್ಕಂಥ ನೋಡಿದ್ರೆ, KAS ಎಕ್ಸಾಮ್ಸ್ ಆಗಿರ್ಬೋದು, ಕರ್ನಾಟಕ ಪೊಲೀಸ್ ಎಕ್ಸಾಮ್, FDA SDA ಎಕ್ಸಾಮ್, PDO ಹಾಗೂ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನು ನೀಡಿದ್ದಾರೆ. ಹಾಗಾದರೆ ಯಾರೆಲ್ಲ ಕೋಚ್ ಮಾಡ್ತಾರೆ ಅಂತಕ್ಕಂಥ ನೋಡಿದ್ರೆ, ಟಾಪ್ ಎಜುಕೇಟರ್ಸ್ ಇರ್ತಾರೆ KAS ಟಾಪರ್ಸಲ್ಲಿ, ಜೊತೆಗೆ IAS ಆ್ಯಂಡ್ KAS ಇಂಟರ್ವ್ಯೂ ಅಟೆಂಡ್ ಮಾಡಿದಂಥ ಕ್ಯಾಂಡಿಡೇಟ್ಸ್ ಇರ್ತಾರೆ, ಜೊತೆಗೆ ಎಕ್ಸ್ಪೀರಿಯನ್ಸ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸಲ್ಲಿ ನಿಮಗೆ ಕೋಚ್ ಮಾಡ್ತಾರೆ. ನಮ್ಮ ಟಾಪ್ ಎಜುಕೇಟರ್ಸ್ನ ಸ್ಕ್ರೀನ್ಶಾಟ್ ತೊಗೊಂಡು ಪರಿಚಯವನ್ನು ಮಾಡ್ಕೊಳ್ಬೋದಾಗಿದೆ. ಮುಖ್ಯವಾದ ವಿಷಯಕ್ಕೆ ಹೋಗೋದಾದರೆ ಸ್ನೇಹಿತರೆ, ಇಲ್ಲಿ ಸ್ಟಡಿ ಫ್ರಮ್ ಹೋಮ್, ಮನೆಯಲ್ಲಿ ಕುಳಿತುಕೊಂಡು ಅಧ್ಯಯನವನ್ನು ಮಾಡ್ಬೋದು, ಜೊತೆಗೆ ಇಲ್ಲಿ ಪರ್ ಡೇ ನಿಮಗೆ 18 ರೂಪಾಯಿನ ವ್ಯಯ ಮಾಡಬೇಕಾಗತ್ತೆ. ಪರ್ ಡೇ 18 ರೂಪಾಯಿನ ವ್ಯಯ ಮಾಡಬೇಕಾಗತ್ತೆ. ಅದು ನಿಮ್ಮ ಭವಿಷ್ಯದ ದೃಷ್ಟಿಕೋನವನ್ನು ಇಟ್ಟುಕೊಂಡು ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ನ ನಿಮಗಾಗಿ ನೀಡಲಾಗಿದೆ. ಇಲ್ಲಿ ಅಂದರೆ ನೀವು ಓದುವಾಗ ಅಥವಾ ವೀಡಿಯೋನ ವೀಕ್ಷಿಸುವಾಗ ನೇರವಾಗಿ ಸಮಸ್ಯೆಗಳಿದ್ದರೆ ನೀವು ಎಜುಕೇಟರ್ಸ್ ಜೊತೆಗೆ ಚಾಟ್ ಮಾಡಿ ಅವನ್ನ ಪರಿಹರಿಸ್ಕೊಳ್ಬೋದಾಗಿದೆ. ಜೊತೆಗೆ ಸ್ಟ್ರಕ್ಚರ್ಡ್ ಆ್ಯಂಡ್ ಫ್ರೀ ಸ್ಪೆಷಲ್ ಕ್ಲಾಸಸ್ ಇದೆ, EMI ಪೇಮೆಂಟ್ ಆಪ್ಷನ್ ಕೂಡ ನಿಮಗಾಗಿ ನೀಡಲಾಗಿದೆ. ಈಗಲೇ ಪ್ಲೇಸ್ಟೋರ್ಗೆ ಹೋಗಿ ಭಾರತದ ಅತಿದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆಯಾದಂಥ ಅನಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇಲ್ಲಿ ಕರ್ನಾಟಕ PSC ಅಂದರೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳ್ತಾರೆ. ಸಬ್ಸ್ಕ್ರಿಪ್ಷನ್ನ ಯಾವ ರೀತಿಯಾಗಿ ಪಡಿಬೋದು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಇಲ್ಲಿ ನಿಮಗೆ 3 ಮಂತ್ಸ್ ಕೋರ್ಸ್ ಇದೆ, 6 ಮಂತ್ಸ್ ಇದೆ, 1 ಮಂತ್ ಇದೆ, ಜೊತೆಗೆ 12 ಮಂತ್ಸ್ ಇದೆ. ಒಂದು ವೇಳೆ ನೀವು 12 ಮಂತ್ಸನ್ನು ಕೋರ್ಸ್ನ ಆಯ್ಕೆ ಮಾಡಿದ್ರೆ ನಿಮಗೆ ಪರ್ ಮಂತ್ 583 ಏನಾಗುತ್ತಂದರೆ ವ್ಯಯ ಮಾಡಬೇಕಾಗುತ್ತೆ 12 ಮಂತ್ಸ್ಗೆ. ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ನಿಮಗೆ ಬೆನಿಫಿಟ್ ಇದೆ, ಏನಂದರೆ ಅದು ಡಿಸ್ಕೌಂಟ್, 10% ಡಿಸ್ಕೌಂಟ್ ಸಿಗುತ್ತೆ. IMAMSAB ಈ ಒಂದು ರೆಫರಲ್ ಕೋಡ್ನ ಬಳಸಿದ್ದೆ ಆದರೆ ನಿಮಗೆ 10% ಏನಾಗುತ್ತಂದರೆ ಈ ಒಂದು ರಿಯಾಯಿತಿ ನಿಮಗೆ ಸಿಗುತ್ತೆ ಅಂತಕ್ಕಂಥದ್ದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಮೊದಲನೇದಾಗಿ ಚಾನಲ್ನ ವೀಕ್ಷಿಸ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಪರಿಶ್ರಮಕ್ಕೆ ನಿಮ್ಮದೊಂದು ಚಿಕ್ಕ ಲೈಕ್ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ, ನೇರವಾಗಿ ಈ ವಿಷಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಎಸ್ ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ನಿಮಗಾಗಿ, ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಬೇಕಾಗುತ್ತೆ. ಹೊಂದಿಸಿ ಬರೆಯಿದೆ ಪಟ್ಟಿ 1ರಲ್ಲಿ ಕನಿಷ್ಠ ಕೂಲಿ ಕಾಯ್ದೆಯನ್ನು ಕೊಟ್ಟಿದ್ದಾರೆ, ವರದಕ್ಷಿಣೆ ನಿಷೇಧ ಕಾಯ್ದೆ, ಸತಿ ನಿಷೇಧ ಕಾಯ್ದೆ, ಮಾಹಿತಿ ಹಕ್ಕು ಅಧಿನಿಯಮ, ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ. ಸಿಂಗಲ್ ಆಗಿ ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇವುಗಳ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. ವರದಕ್ಷಿಣೆ ನಿಷೇಧ ಕಾಯ್ದೆ ಬಗ್ಗೆ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ, ಮಾಹಿತಿ ಹಕ್ಕು ಅಧಿನಿಯಮದ ಬಗ್ಗೆ ಕೂಡ ಕೇಳಿದ್ದಾರೆ, ಜೊತೆಗೆ ಇಲ್ಲಿ ಸತಿ ನಿಷೇಧ ಕಾಯ್ದೆ ಬಗ್ಗೆ ಕೂಡ ಕೇಳಿದ್ದಾರೆ ಅಂತಕ್ಕಂಥದ್ದು. ಈ ಒಂದು ಎಲ್ಲ ಅಂಶಗಳು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಹೊಂದಾಣಿಕೆಯನ್ನು ಮಾಡ್ತಾ ಇದ್ದೀರಿ ಅಂತೇಳಿ ಭಾವಿಸ್ತೀನಿ, ಮೈಂಡಲ್ಲಿ ಆ ಒಂದು ಆಟ ನಡೀತಾ ಇದೆ ಅಂಥೇಳಿ ನಾನಿಲ್ಲಿ ಯೋಚನೆ ಮಾಡ್ತೇನೆ. ಸ್ನೇಹಿತರೆ, ಮೊದಲೇ ಒಂದು ಪ್ರಶ್ನೆ, ಕನಿಷ್ಠ ಕೂಲಿ ಕಾಯ್ದೆ. ಎಸ್, ಕನಿಷ್ಠ ಕೂಲಿ ಕಾಯ್ದೆ ಜಾರಿಗೆ ಬಂದದ್ದು ಯಾವಾಗ? ಇದು ಶೋಷಣೆಯನ್ನು ತಪ್ಪಿಸಲು ಕೇಂದ್ರ ಸರ್ಕಾರ ಜಾರಿಗೆ ತಂದಂಥ ಕಾಯ್ದೆಯಾಗಿದೆ. ಸ್ನೇಹಿತರೆ, ಮೊದಲನೇದು ಕನಿಷ್ಠ ಕೂಲಿ ಕಾಯ್ದೆ 1948. ಹೀಗಾದರೆ 1C ಅದು ಕನಿಷ್ಠ ಕೂಲಿ ಕಾಯ್ದೆ 1948. ನಂತರದಲ್ಲಿ ವರದಕ್ಷಿಣೆ ಕಾಯ್ದೆ ಅಂತ ಕೊಟ್ಟಿದ್ದಾರೆ. ವರದಕ್ಷಿಣೆ ಕಾಯ್ದೆ ಎರಡನೇದಾಗಿ ವರದಕ್ಷಿಣೆ ಕಾಯ್ದೆ A ಅಂದರೆ 1961. ನಂತರದಲ್ಲಿ ಸತಿ ನಿಷೇಧ ಕಾಯ್ದೆಯನ್ನು ಕೊಟ್ಟಿದ್ದಾರೆ. ಸತಿ ನಿಷೇಧ ಕಾಯ್ದೆ 1987 ಅಂದರೆ B ಆಗಿದೆ. ನಂತರದಲ್ಲಿ ಮಾಹಿತಿ ಹಕ್ಕು ಅಧಿನಿಯಮದ ಫೇಮಸ್, ಇದು ಸಾಕಷ್ಟು ಬಾರಿ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ, ಅದು 2005. ಇನ್ನು ಮಾನವ ಹಕ್ಕುಗಳ ಒಂದು ರಕ್ಷಣಾ ಕಾಯ್ದೆಯನ್ನು ಕೊಟ್ಟಿದ್ದಾರೆ, ಅದು 1993 ಅಂದರೆ 5D. ಅರ್ಥ ಆಯಿತಾ? ಕನಿಷ್ಠ ಕೂಲಿ ಕಾಯ್ದೆ 1948, ವರದಕ್ಷಿಣೆ ನಿಷೇಧ ಕಾಯ್ದೆ 1961, ಸತಿ ನಿಷೇಧ ಕಾಯ್ದೆ 1987 ಸ್ನೇಹಿತರೆ, ಮಾಹಿತಿ ಹಕ್ಕು ಅಧಿನಿಯಮ 2005, ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ
ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ 1993 ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಬೋದು. ನಂತರದಲ್ಲಿ ಮುಂದಿನ ಪ್ರಶ್ನೆಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಸ್ನೇಹಿತರೆ. ಪ್ರಶ್ನೆ ಈ ರೀತಿಯಾಗಿದೆ, ದ ಮೋಸ್ಟ್ ಇಂಪಾರ್ಟೆಂಟ್, ಇದು ಕೂಡ ಪ್ರಶ್ನೆ. ಈಗಾಗಲೇ ನೀವು ಓದಿರ್ತೀರ ಮಾಹಿತಿ ಹಕ್ಕು ಕಾಯ್ದೆ, ಆದರೆ ಈ ಒಂದು ಅಂಶವನ್ನು ಓದಿರಲ್ಲ ಅಂತಕ್ಕಂಥದ್ದು. ಮಾಹಿತಿ ಹಕ್ಕು ಅಧಿನಿಯಮದ ಪ್ರಕಾರ ಜೀವನ ಮತ್ತು ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದಂತೆ ಮಾಹಿತಿಗಳನ್ನು ಎಷ್ಟು ಗಂಟೆ ಒಳಗಡೆ ನೀಡಬೇಕಾಗತ್ತೆ? ನಾವೀಗಾಗ ಏನಾದರೂ ಅದನ್ನ ರೈಟ್ ಟು ಇನ್ಫಾರ್ಮೇಷನ್ ಅಂತ ಕರಿತೀವಿ. RTI, RTE ಬೇರೆ, RTI ಬೇರೆ, ರೈಟಾ? RTE ರೈಟ್ ಟು ಎಜುಕೇಷನ್ ಬೇರೆ, ನಾನು ಮಾತಾಡ್ತಾ ಇರೋದು RTI, ರೈಟ್ ಟು ಇನ್ಫಾರ್ಮೇಷನ್. ಸೊ ಇದ್ರ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಇಲ್ಲಿ ಪ್ರಶ್ನೆ, ಮಾಹಿತಿ ಹಕ್ಕು ಅಧಿನಿಯಮದ ಪ್ರಕಾರ ಜೀವನ ಮತ್ತು ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನು ಎಷ್ಟು ಗಂಟೆ ಒಳಗಡೆ ನೀಡಬೇಕಾಗತ್ತೆ ಅಂತ ಹೇಳಿದ್ದಾರೆ. ಎಷ್ಟು ಗಂಟೆ ಒಳಗಡೆ ನೀಡಬೇಕಾಗತ್ತೆ? ನಿಮ್ಮ ಆಯ್ಕೆಗಳು 47 ಗಂಟೆ, 48 ಗಂಟೆ, 60 ಗಂಟೆ, 24 ಗಂಟೆ. ಎಸ್, ಉತ್ತರವನ್ನು ನೀಡ್ತಾ ಇದ್ದೀನಿ ಅಂತೇಳಿ ಭಾವಿಸ್ತೇನೆ. ಎಸ್ ಸ್ನೇಹಿತರೆ, ಉತ್ತರವನ್ನು ನೀಡ್ತಾ ಇರಿ. ಎಸ್, ನಿಮ್ಮ ಉತ್ತರ ಸರಿಯಾಗಿದೆ ಸ್ನೇಹಿತರೆ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಅದು ಎಷ್ಟು, 48 ಗಂಟೆ. ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಎಷ್ಟು, 48 ಗಂಟೆ. ಭಾರತ ದೇಶದಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯನ್ನು 2005 ಜಾರಿಗೆ ತರಲಾಯಿತು. ಯಾವಾಗ? ಇನ್ 2005. ಈ ಕಾಯ್ದೆಯ ಮುಖ್ಯ ಉದ್ದೇಶ ಏನು? ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು, ಅದರ ಜೊತೆಗೆ ಆಡಳಿತದಲ್ಲಿ ಪಾರದರ್ಶಕತೆಯನ್ನು ತರಬೇಕು, ಹಾಗೂ ಸರ್ಕಾರವನ್ನು ಪ್ರಜೆಗಳಿಗೆ ಜವಾಬ್ದಾರವಾಗಿರುವಂತೆ ಮಾಡುವುದು, ಜವಾಬ್ದಾರಿತಿಯು ಆಗಬೇಕಾಗಿರುತ್ತದೆ ಅಂತಕ್ಕಂಥದ್ದು. ಜನಸಾಮಾನ್ಯರು ಒಂದು ಅರ್ಜಿಯ ಮೂಲಕ ಸರ್ಕಾರದಿಂದ ತಮಗೆ ಬೇಕಾದಂಥ ಮಾಹಿತಿಯನ್ನು ಪಡೆದುಕೊಳ್ಳುವ ಅವಕಾಶವನ್ನು ಈ ಕಾಯ್ದೆ ಒದಗಿಸಿಕೊಟ್ಟಿದೆ. ಸಂಬಂಧಪಟ್ಟ ಅಧಿಕಾರಿಯು ಮಾಹಿತಿಯನ್ನು ಬಯಸಿದವರಿಗೆ ಮಾಹಿತಿಯನ್ನು ಅರ್ಜಿ ಸಲ್ಲಿಸಿದ 30 ದಿವಸಗಳೊಳಗೆ ರವಾನಿಸಬೇಕಾಗುತ್ತದೆ. ಇದು ನೋಟ್ ಮಾಡ್ಕೊಳ್ಳಿ. ಸಂಬಂಧಪಟ್ಟಂಥ ಅಧಿಕಾರಿ ಏನು ಮಾಡ್ತಾನೆ, ಮಾಹಿತಿ ಬಯಸಿದವರಿಗೆ ಅಂದರೆ ನಿಮಗೆ ಮಾಹಿತಿ ಬೇಕಾಗಿದೆ ಅಂದರೆ 30 ದಿನಗಳಿಗೆ ಕೊಡಬೇಕು. ಆದರೆ ಜೀವನ ಮತ್ತು ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನು 48 ಗಂಟೆ ಒಳಗೆ ನೀಡಬೇಕಾಗತ್ತೆ, ಜೀವನ ಮತ್ತು ಸ್ವಾತಂತ್ರ್ಯ. ಆದಾಗ್ಯೂ ವ್ಯಕ್ತಿ ಬಯಸಿದ ಮಾಹಿತಿಯು ರಾಷ್ಟ್ರದ ರಕ್ಷಣೆ, ಭದ್ರತೆ, ಐಕ್ಯತೆಗಳಿಗೆ ಸಂಬಂಧಪಟ್ಟಿದ್ದರೆ ಸರ್ಕಾರ ಮಾಹಿತಿ ನೀಡುವಿಕೆಯನ್ನು ತಿರಸ್ಕರಿಸಬಹುದು. ಅರ್ಥ ಆಯ್ತಾ? ಎಸ್, ಈ ಕಾನ್ಸೆಪ್ಟ್ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಇಲ್ಲಿ ಪ್ರಶ್ನೆ ನೆನ್ಪಿಟ್ಕೊಳ್ಬೇಕು, ಮಾಹಿತಿ ಹಕ್ಕು ಅಧಿನಿಯಮ ಜಾರಿಗೆ ಬಂದದ್ದು, ಜೊತೆಗೆ ಜೀವನ ಮತ್ತು ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದಂತೆ ಮಾಹಿತಿಗಳನ್ನು 48 ಗಂಟೆ ಒಳಗಡೆ ನೀಡಬೇಕಾಗತ್ತೆ. ಎಸ್, ಮುಂದಿನ ಪ್ರಶ್ನೆ, ತಾಲೂಕು ಪಂಚಾಯಿತಿಯ ಸಾಮಾನ್ಯ ಸಭೆಗಳು ಎಷ್ಟು ತಿಂಗಳಿಗೊಮ್ಮೆ ನಡೆಸಬೇಕು ಅಂತ ಕೇಳಿದ್ದಾರೆ. ಈಗ ನಾವು ಬಲವಂತರಾಯ್ ಮೆಹ್ತಾ ಸಮಿತಿ ಬಗ್ಗೆ ಗೊತ್ತಿರ್ಬೋದು, ಅಶೋಕ್ ಮೆಹ್ತಾ ಸಮಿತಿ ಬಗ್ಗೆ ಗೊತ್ತಿರ್ಬೋದು ನಿಮಗೆ. ಅಲ್ಲಿ ಮುಖ್ಯವಾಗಿ ಬಲವಂತರಾಯ್ ಮೆಹ್ತಾ ಸಮಿತಿಯವರು ಗ್ರಾಮ ಪಂಚಾಯತ್, ಆಮೇಲೆ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ತಿಳಿಸ್ಕೊಡ್ತಾರೆ. ಹೀಗಾಗಿ ಇಲ್ಲಿ ಏನಂದರೆ, ತಾಲೂಕು ಪಂಚಾಯಿತಿಯ ಸಾಮಾನ್ಯ ಸಭೆಗಳು ಎಷ್ಟು ತಿಂಗಳಿಗೊಮ್ಮೆ ನಡೆಸಬೇಕು ಅಂತ ಕೇಳಿದ್ದಾರೆ. ತಾಲೂಕು ಪಂಚಾಯಿತಿಯ ಸಾಮಾನ್ಯ ಸಭೆಗಳು ನಿಮ್ಮ ಆಯ್ಕೆಗಳು 6 ತಿಂಗಳಿಗೊಮ್ಮೆ, 3 ತಿಂಗಳಿಗೊಮ್ಮೆ, ನಂತರದಲ್ಲಿ 2 ತಿಂಗಳಿಗೊಮ್ಮೆ, 9 ತಿಂಗಳಿಗೊಮ್ಮೆ. ಎಸ್, ಸರಿಯಾದ ಉತ್ತರ. ಎಸ್ ಸ್ನೇಹಿತರೆ, ನಿಮ್ಮ ಉತ್ತರ ಸರಿಯಾಗಿದೆ. ಇಲ್ಲಿ ಆಪ್ಷನ್ ಸಿ, 2 ತಿಂಗಳಿಗೊಮ್ಮೆ. ಇನ್ನು ತಾಲೂಕು ಪಂಚಾಯಿತಿಗಳು 1993 ಪಂಚಾಯತ್ ರಾಜ್ ಕಾಯ್ದೆಯ ತಾಲೂಕುಗಳಲ್ಲಿ ತಾಲೂಕು ಪಂಚಾಯಿತಿಗಳನ್ನು ರಚಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ. ತಾಲೂಕು ಪಂಚಾಯಿತಿಯು ಚುನಾಯಿತರಾದ ಸದಸ್ಯರುಗಳನ್ನು ಹೊಂದಿರುತ್ತದೆ. ಗ್ರಾಮ ಪಂಚಾಯಿತಿ ಬಗ್ಗೆ ಅವ್ರು ನೋಡ್ತೀರ, ಆ ರೀತಿಯಾಗಿ ತಾಲೂಕು ಪಂಚಾಯತ್ ಇರುತ್ತೆ. 176 ತಾಲೂಕು ಪಂಚಾಯತ್ಗಳಿದೆ. ನಾವು ಅಕಾರ್ಡಿಂಗ್ ಟು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಗೆ ಪ್ರಸ್ತುತವಾಗಿ ತಾಲೂಕು ಪಂಚಾಯಿತಿಗಳನ್ನು ನೋಡೋದಾದರೆ ಎಷ್ಟು, 176 ಬದಲಾವಣೆ ಆಗಿರ್ಬೋದು. ನಾನು ಇದ್ರು 2019-20 ಒಂದು ಟೆಕ್ಸ್ಟ್ ಬುಕ್ಕನ್ನು ಆಧಾರವಾಗಿ ಇಟ್ಕೊಂಡು ಈ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಸೊ ಅಪ್ಡೇಟ್ಸ್ಗಳಿಗಾಗಿ ನೀವು ವೆಬ್ಸೈಟನ್ನು ವಿಸಿಟ್ ಮಾಡ್ತಾ ಇರಬೇಕು ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಾಗ. ಇನ್ನು ಇಲ್ಲಿ 2 ತಿಂಗಳಿಗೊಮ್ಮೆ ಏನಾಗುತ್ತಂದರೆ ಇಲ್ಲಿ ಸಾಮಾನ್ಯ ಸಭೆಗಳು ನಡೆಸಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಸೊ ಅದರ ಜೊತೆಗೆ ಇಲ್ಲಿ ಕೆಲವೊಂದು ಅಂಶಗಳನ್ನು ನೋಡೋದಾದರೆ, ತಾಲೂಕು ಪಂಚಾಯಿತಿಯ ಸದಸ್ಯರುಗಳ ಸಂಖ್ಯೆಯು ಆಯಾ ತಾಲೂಕಿನ ಒಟ್ಟು ಜನಸಂಖ್ಯೆಯನ್ನು ಅವಲಂಬಿಸಿರ್ತದೆ. ಹಾಗಾದರೆ ಪ್ರತಿ 12,500 ರಿಂದ 15,000 ಜನಸಂಖ್ಯೆ ಗೊಬ್ಬರಂತೆ ತಾಲೂಕು ಪಂಚಾಯಿತಿಯ ಸದಸ್ಯರನ್ನು ಹೊಂದಿರ್ತಾರೆ. ಹಾಗೆ ಗ್ರಾಮ ಪಂಚಾಯಿತಿ ಎಷ್ಟು ಜನರಿಗಿರ್ತಾರೆ ರೀ? ಗ್ರಾಮ ಪಂಚಾಯಿತಿಯ ಸದಸ್ಯರು ಎಷ್ಟು ಜನ ಸದಸ್ಯರಿಗೊಬ್ಬರು ಗ್ರಾಮ ಪಂಚಾಯಿತಿ ಸದಸ್ಯರನ್ನ ನೇಮಕ ಮಾಡ್ತಾರೆ? ಕಮೆಂಟ್ಸ್ ಮುಖಾಂತರ ತಿಳಿಸಿ. ಇನ್ನು ತಾಲೂಕು ಪಂಚಾಯಿತಿ ಸದಸ್ಯರನ್ನು ಹೊಂದಿರ್ತಾರೆ. ಸದಸ್ಯ ಸ್ಥಾನ ಹಂಚಿಕೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಕೂಡ ಏನಂದರೆ ಅವಕಾಶವನ್ನು ಇಲ್ಲಿ ಮೀಸಲಾತಿ ಅನ್ವಯ ನೀಡಬೇಕಾಗತ್ತೆ. ಮಹಿಳೆಯರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇಲ್ಲಿ ಏನು ಮಾಡಬೇಕು, ಒಂದು ಮೀಸಲಾತಿಯನ್ನು ಪ್ರಮಾಣವನ್ನು ನಿಗದಿ ಮಾಡಿರ್ತಾರೆ. ಅರ್ಥ ಆಯ್ತಾ? ಸೊ ಇಲ್ಲಿ
ಎರಡು ತಿಂಗಳಿಗೊಮ್ಮೆ ಏನಾಗಬೇಕು, ಕನಿಷ್ಠ ಪಕ್ಷ ಎರಡು ತಿಂಗಳಿಗೊಮ್ಮೆ ಸಭೆಯನ್ನು ನಡೆಸಬೇಕಾಗಿದೆ ಅಂತಕ್ಕಂಥದ್ದು ಇದು ಇರತಕ್ಕಂಥ ರೂಲ್ ಆಗಿದೆ. ಆಯಿತಾ, ಇಲ್ಲೂ ಕೂಡ ಅಧಿಕಾರ ಅವಧಿ 5 ವರ್ಷ ಇರ್ತದೆ ಅಂತಕ್ಕಂಥದ್ದು. ಗ್ರಾಮ ಪಂಚಾಯತಿಗಳಲ್ಲಿ ಕೂಡ ಏನಂತಂದರೆ 5 ವರ್ಷ ಇರ್ತದೆ. ಇನ್ನು ಮುಂದಿನ ಪ್ರಶ್ನೆ, ಎಸ್ ಇದು ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಯಾಗಿದೆ. ಭೂಗೋಳ ವಿಭಾಗದಲ್ಲಿ ಬರ್ತಕ್ಕಂಥದ್ದು, ಹವಾಮಾನದ ಮೂಲ ಅಂಶಗಳಾದಂತಹ ಉಷ್ಣಾಂಶ, ಒತ್ತಡ, ಮಾರುತಗಳು, ಮೋಡ, ಮಳೆ ಮೊದಲಾದ ಅಂಶಗಳು ಕಂಡುಬರುವ ಮಂಡಲ ಅಂತ ಕೇಳಿದ್ದಾರೆ. ಹವಾಮಾನದ ಮೂಲ ಅಂಶಗಳು ಅಂದರೆ ಯಾವೆಲ್ಲ ಬದಲಾವಣೆಗಳು, ಎಲ್ಲ ಬದಲಾವಣೆಗಳು ಎಲ್ಲಿ ಜರುಗ್ತವೆ ಅಂತಕ್ಕಂಥದ್ರು ಕೇಳಿದ್ದಾರೆ. ನಿಮ್ಮ ಆಯ್ಕೆಗಳು ಬಾಹ್ಯ ಮಂಡಲ, ಪರಿವರ್ತನ ಮಂಡಲ, ಉಷ್ಣತಾ ಮಂಡಲ, ಸಮೋಷ್ಣ ಮಂಡಲ. ವಾಯುಗೋಳದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಕು, ಯಾಕಂದರೆ ಇದ್ರ ಮೇಲೆ ಪ್ರಶ್ನೆಯನ್ನು ಡೆಫಿನೆಟ್ಟಾಗಿ ಕೇಳ್ತಾನೆ. ಎಸ್, ನಿಮ್ಮ ಉತ್ತರ 100% ಸರಿ ಇದೆ ಸ್ನೇಹಿತರೆ. ಟ್ರೋಪೋಸ್ಪಿಯರ್ ಇಟ್ ಮೀನ್ಸ್ ಅ ಪರಿವರ್ತನಾ ಮಂಡಲ. ಟ್ರೋಪೋಸ್ಪಿಯರ್ ಏನು, ಟ್ರೋಪೋಸ್ಪಿಯರ್ ಅಂತ ಕರೀತಾರೆ. ಇದು ವಾಯುಗೋಳದ ಅತ್ಯಂತ ಕೆಳಪದರು ಕೂಡ ಆಗಿದೆ ಅಂತಕ್ಕಂಥದ್ದು. ಇದು ಸಂವಾಜಕ ವೃತ್ತದ ಬಳಿ 18 ಕಿಲೋಮೀಟರ್ ಎತ್ತರದವರೆಗೆ ಹಾಗೂ ಧ್ರುವ ಪ್ರದೇಶದ ಬಳಿ 8 ಕಿಲೋಮೀಟರ್ವರೆಗೆ ಕಂಡು ಬರ್ತದೆ. ಇಲ್ಲಿ 18 ಕಿಲೋಮೀಟರ್ ಅಂದರೆ ಇದು DSAT ಬುಕ್ನ ಪ್ರಕಾರ ಆಥರ್ಸ್ ಬುಕ್ನಲ್ಲಿ ನಿಮಗೆ 16 ಏನಾಗುತ್ತೆ ಅಂದರೆ ಕಿಲೋಮೀಟರ್ವರೆಗೆ ಅಂತ ಕಂಡು ಬರುತ್ತೆ. ಆದರೆ ನೀವು ಅಕಾರ್ಡಿಂಗ್ ಟು ನಾವು DSAT ಹೋಗಬೇಕಾಗುತ್ತೆ. ಹೀಗಾಗಿ 18 ಕಿಲೋಮೀಟರ್ ಎತ್ತರದವರೆಗೆ ಹಾಗೂ ಧ್ರುವ ಪ್ರದೇಶದಲ್ಲಿ 8 ಕಿಲೋಮೀಟರ್ ಎತ್ತರದವರೆಗೆ ಕಂಡು ಬರ್ತದೆ ಅಂತಕ್ಕಂಥದ್ದು. ಸೊ ಇಲ್ಲಿ 18 ನೆನ್ಪಿಡಬೇಕಾಗುತ್ತೆ ನೀವು, ಯಾಕಂದರೆ ಅಕಾರ್ಡಿಂಗ್ ಟು ಒಂದು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್. ಒಂದು ವೇಳೆ ಆಪ್ಷನ್ನಲ್ಲಿ 18 ಇಲ್ಲ ಅಂದರೆ ಅವಾಗ ನೀವು 16 ಹೋಗ್ಬೋದು, ರೈಟಾ. ಈ ವಲಯದಲ್ಲಿ ಹವಾಮಾನದ ಮೂಲಾಂಶಗಳಾದ ಉಷ್ಣಾಂಶ, ಒತ್ತಡ, ಮಾರುತಗಳು, ಮೋಡ, ಮಳೆ ಮೊದಲಾದ ಎಲ್ಲ ಅಂಶಗಳು ಕಂಡು ಬರ್ತದೆ. ಹವಾಮಾನದ ಎಲ್ಲ ಬದಲಾವಣೆ ಕಂಡು ಬರುವುದು ಈ ವಲಯದಲ್ಲಿ ಮಾತ್ರ. ಅದಕ್ಕಾಗಿ ಇದನ್ನು ಏನಂತ ಕರಿತಾರೆ ಅಂದರೆ ಪರಿವರ್ತನಾ ಮಂಡಲ ಅಂತ ಕರೀತಾರೆ. ಪರಿವರ್ತನೆ ಅಂದರೆ ಏನು, ಬದಲಾವಣೆ. ಸೊ ಬದಲಾವಣೆ ಎಲ್ಲಿ ಆಗ್ತದೆ, ಅದು ಪರಿವರ್ತನಾ ಮಂಡಲದಲ್ಲಿ ಆಗ್ತದೆ. ಪರಿವರ್ತನಾ ಮಂಡಲ ನಮ್ಮ ಭೂಮಿ ಇದೆ, ಇದು ಭೂಮಿ. ಸೊ ಭೂಮಿಯಿಂದ ಹೀಗೆ ನಾವು ಮೇಲೆ ಹೋಗ್ತಾ ಇದ್ದರೆ ಫಸ್ಟ್ ಬರೋದು ಯಾವುದಂದರೆ ಪರಿವರ್ತನಾ ಮಂಡಲ ಬರುತ್ತೆ. ಯಾವುದು ಬರುತ್ತೆ ರೀ, ಪರಿವರ್ತನಾ ಮಂಡಲ. ಆಮೇಲೆ ಬರುತ್ತೆ ಯಾವುದು, ಸಮೋಷ್ಣ ಮಂಡಲ. ಆಮೇಲೆ ಮಧ್ಯಂತರ ಮಂಡಲ. ಆಮೇಲೆ ಉಷ್ಣತಾ ಮಂಡಲ. ಕೊನೆಯದಾಗಿ ಬರ್ತಕ್ಕಂಥದ್ದು ಬಾಹ್ಯ ಮಂಡಲ. ಆಮೇಲೆ ಬಾಹ್ಯಾಕಾಶ ಅಂತ ಬರುತ್ತೆ. ಸೊ ಇದೆಲ್ಲ ಏನಂದರೆ ನಾವು ಜಿಯೋಗ್ರಫಿನ ಕಂಪ್ಲೀಟಾಗಿ ಅಧ್ಯಯನ ಮಾಡಿದಾಗ ಅರ್ಥ ಆಗುತ್ತೆ. ಅದು ಇಲ್ಲಿ ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಯಿತು ಅನ್ಕೋತೀನಿ. ಪರಿವರ್ತನಾ ಮಂಡಲಕ್ಕೆ ಸಂಬಂಧಪಟ್ಟಾಗ ಇದನ್ನು ಆಂಗ್ಲ ಭಾಷೆಯಲ್ಲಿ ಟ್ರೋಪೋಸ್ಫಿಯರ್ ಅಂತ ಹೇಳಿ ಕರೀತಾರೆ. ಮುಂದಿನ ಪ್ರಶ್ನೆ, ಅತಿ ಶೀತವಾದ ವಾಯುಗೋಳದ ಪದರು ಅಂತ ಕೇಳಿದ್ದಾರೆ. ಅತಿ ಶೀತವಾದ ವಾಯುಗೋಳದ ಪದರು ಬಾಹ್ಯಮಂಡಲ, ಸಮೋಷ್ಣ ಮಂಡಲ, ಪರಿವರ್ತನ ಮಂಡಲ ಮತ್ತು ಮಧ್ಯಂತರ ಮಂಡಲ. ಅತಿ ಶೀತವಾದ ವಾಯುಗೋಳದ ಪದರು ಯಾವುದಂದರೆ ಅದು ಮಧ್ಯಂತರ ಮಂಡಲ. ಒಂದು ಬಾರಿ ಈ ಪ್ರಶ್ನೆಯನ್ನು ಏನು ಮಾಡಿದ್ದಾರೆ ಅಂದರೆ CTT ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಯಾವುದು, CTT ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ಅಂದರೆ ಅತಿ ಶೀತವಾದ ವಾಯುಗೋಳದ ಪದರು ಅಂತ ಕೇಳಿಲ್ಲ, ಅಲ್ಲಿ ಕೇಳಿದಂಥದ್ದು ಉಲ್ಲಿಕೆಗಳು ಏನಂದರೆ ಎಲ್ಲಿ ಉರಿದು ಭಸ್ಮ ಆಗ್ತವೆ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಅದು ಮಧ್ಯಂತರ ಮಂಡಲದಲ್ಲಿ. ಯಾಕೆ ಉಲ್ಲಿಕೆಗಳು ಅಲ್ಲಿನೇ ಭಸ್ಮ ಆಗ್ತವೆ ಅಂತಕ್ಕಂಥದ್ದು ನೋಡಿದಾದರೆ ಅದು ಅತ್ಯಂತ ಶೀತವಾಗಿರುವುದರಿಂದ. ಅರ್ಥ ಆಯ್ತಾ? ಮಧ್ಯಂತರ ಮಂಡಲ ಅಂತೇಳಿ ಯಾಕೆ ಕರೀತಾರೆ, ಯಾಕಂದರೆ ಈ ಭೂಮಿ ಈ ರೀತಿಯಾಗಿದೆ. ನಂತರದಲ್ಲಿ ಈ ರೀತಿ ನಾವು ಮೇಲೆ ಹೋಗ್ತಾ ಇದ್ದೀವಿ. ಫಸ್ಟ್ ಒಂದು ಬರ್ತದೆ ಅಂತಕ್ಕಂಥದ್ದು ಯಾವುದು, ಅದು ಪರಿವರ್ತನಾ ಮಂಡಲ. ನಂತರದಲ್ಲಿ ಯಾವ್ದು ಬರುತ್ತೆ ರೀ, ಸಮೋಷ್ಣ ಮಂಡಲ. ನಂತರದಲ್ಲಿ ಬರ್ತಕ್ಕಂಥದ್ದು ಮಧ್ಯಂತರ. ನಂತರದಲ್ಲಿ ಮತ್ತೆ ಯಾವ್ದು ಬರುತ್ತೆ, ಉಷ್ಣತಾ. ನಂತರದಲ್ಲಿ ಕೊನೆಗೆ ಬರ್ತಕ್ಕಂಥದ್ದು ಯಾವುದು, ಬಾಹ್ಯ. ಸೊ ಮೇಲಿಂದ ನೋಡಿದಾಗ ಕೂಡ ಮಿಡಲ್ ಬರುತ್ತೆ, ಕೆಳಗಿನಿಂದ ನೋಡಿದಾಗ ಕೂಡ ಮಿಡಲ್ ಬರುತ್ತೆ. ಹೀಗಾಗಿ ಇದನ್ನು ಮಧ್ಯಂತರ ಮಂಡಲ ಅಂತ ಕರೀತಾರೆ. ಏನಂತ ಕರೀತಾರೆ, ಮಧ್ಯಂತರ ಮಂಡಲ. ಜೊತೆಗೆ ಯಾವಾಗಲೂ ಭೂಮಿಯಿಂದ ಮೇಲುಗಡೆ ಹೋಗ್ತಾ ಇದ್ದಂಗೆ ಏನಾಗುತ್ತಂದರೆ ಉಷ್ಣತಾ ಅಂಶ ಏನಾಗುತ್ತಂದರೆ ಕಡಿಮೆ ಆಗ್ತಾ ಹೋಗ್ತದೆ. ಅದಕ್ಕಾಗಿ ಈ ಪದರು ವಾಯುಮಂಡಲದ ಅತಿ ಶೀತ ವಲಯವಾಗಿದೆ. ಅತಿ ಶೀತ ವಲಯ ಯಾವುದು, ಮಧ್ಯಂತರ ಮಂಡಲ. ಇಲ್ಲಿ ನೀವು ಎಕ್ಸಾಮ್ನಲ್ಲಿ ಕೇಳ್ಬೋದು, ಯಾವುದು ಭೂಮಿ ಇದೆ, ಈ ರೀತಿಯಾಗಿ ನಾವು ಹೋಗ್ತಾ ಇದ್ದೀವಿ. ಫಸ್ಟ್ ಒಂದು ಯಾವುದಂದರೆ ಪರಿವರ್ತನ, ನಂತರದಲ್ಲಿ ಯಾವುದು, ಸಮೋಷ್ಣ. ಸಮೋಷ್ಣ ಅಂದರೆ ಉಷ್ಣ ಸಮವಾಗಿದೆ ಅಂತಕ್ಕಂಥದ್ದು. ನಂತರದಲ್ಲಿ ಮಧ್ಯ, ನಂತರದಲ್ಲಿ ಉಷ್ಣತೆ ಅಂದರೆ ಅಧಿಕವಾಗಿ ಕಂಡು ಬರ್ತದೆ, ನಂತರದಲ್ಲಿ ಕೊನೆಯದಾಗಿ ಬಾಹ್ಯ. ಸೊ ಇಲ್ಲಿ ನಿಮಗೆ ಸೀರಿಯಲ್ ವೈಸ್ ಕೇಳಿದರೆ ಕೆಳಗಿನಿಂದ ಹೋದಾಗ ಏನಾಗುತ್ತಂದರೆ ಫಸ್ಟು ಪರಿವರ್ತನ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಮಂಡಲ, ಉಷ್ಣಮಂಡಲ, ಬಾಹ್ಯಮಂಡಲ. ಅಂದರೆ ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೆಸೋಸ್ಪಿಯರ್, ಆಮೇಲೆ ಥರ್ಮೋಸ್ಪಿಯರ್, ಎಕ್ಸೋಸ್ಪಿಯರ್ ಅಂತ ಬರುತ್ತೆ. ಯಾವಾಗ ನಾವು ಕೆಳಗಿನಿಂದ ಮೇಲೆ ಹೋದರೆ ಅಂದರೆ ನಾವು ಒಂದು ವೇಳೆ ನಾವು ಆಕಾಶದಿಂದ ಕೆಳಗಡೆ ಬರ್ತಾ ಇದ್ದರೆ ಅವಾಗ ಅಂದರೆ ಬಾಹ್ಯಾಕಾಶದಿಂದ ಕೆಳಗಡೆ ಬರ್ತಾ ಇದ್ದರೆ ಫಸ್ಟ್ ಎಕ್ಸೋಸ್ಪಿಯರ್ ಬರುತ್ತೆ. ಫಸ್ಟ್ ಯಾವುದು ಬರುತ್ತೆ, ಎಕ್ಸೋಸ್ಪಿಯರ್. ನಾನು ಮೇಲಿಂದ ಕೆಳಗೆ ಹೇಳ್ತಾ ಇದ್ದೀನಿ, ಎಕ್ಸೋಸ್ಪಿಯರ್. ನಂತರದಲ್ಲಿ ಥರ್ಮೋಸ್ಪಿಯರ್, ನಂತರದಲ್ಲಿ ಮೆಸೋಸ್ಪಿಯರ್, ನಂತರದಲ್ಲಿ
ಸ್ಟ್ರ್ಯಾಟೋಸ್ಪಿಯರ್, ಕೊನೆಯದಾಗಿ ಬರ್ತಕ್ಕಂಥದ್ದು ಟ್ರೋಪೋಸ್ಪಿಯರ್. ಯಾವುದು ಮೇಲಿಂದ ಕೆಳಗೆ, ಕೆಳಗಿಂದ ಹೋದರೆ ಫಸ್ಟು ಟ್ರೋಪೋಸ್ಪಿಯರ್ ಬರುತ್ತೆ, ನಂತರಲ್ಲಿ ಸ್ಟ್ರ್ಯಾಟೋಸ್ಪಿಯರ್ ಬರುತ್ತೆ, ನಂತರಲ್ಲಿ ಮೆಸೋಸ್ಪಿಯರು, ಥರ್ಮೋಸ್ಪಿಯರು, ಎಕ್ಸೋಸ್ಪಿಯರು. ಅರ್ಥ ಆಯ್ತಾ? ಪರಿವರ್ತನ ಮಂಡಲ, ನಂತರದಲ್ಲಿ ಸಮೋಷ್ಣ ಮಂಡಲ, ನಂತರದಲ್ಲಿ ಮಧ್ಯಂತರ ಮಂಡಲ, ನಂತರದಲ್ಲಿ ಬರ್ತಕ್ಕಂಥ ಉಷ್ಣತಾ ಮಂಡಲ, ನಂತರದಲ್ಲಿ ಬಾಹ್ಯಮಂಡಲ. ಅರ್ಥ ಆಯ್ತಾ? ಇನ್ನು ಪ್ರಪಂಚದಲ್ಲಿ ಒಟ್ಟು ಎಷ್ಟು ಒತ್ತಡ ಪ್ರದೇಶಗಳಿವೆ? ಪ್ರಪಂಚದಲ್ಲಿ ಒಟ್ಟು ಎಷ್ಟು ಒತ್ತಡ ಪ್ರದೇಶಗಳು ಅಂತ ಕೇಳಿದರೆ ನಿಮ್ಮ ಆಯ್ಕೆಗಳು 7, 8, 4, 11. ಸರಿಯಾದ ಉತ್ತರ ಯಾವುದು? ಎಸ್ ನೇತ್ರ, ನಿಮ್ಮ ಉತ್ತರ ಸರಿಯಿದೆ. ಸರಿಯಾದ ಉತ್ತರ 7. ಪ್ರಪಂಚದಲ್ಲಿ ಇರ್ತಕ್ಕಂತಹ ಮುಖ್ಯ ಒತ್ತಡ ಪ್ರದೇಶಗಳನ್ನು ಒಟ್ಟು 7 ವಲಯಗಳಾಗಿ ವಿಂಗಡಣೆ ಮಾಡಲಾಗ್ತದೆ. ಅವುಗಳಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಯಾವುದು? ಯಾವುದ್ರಿ? ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪ್ರದೇಶ. ಇವು ನೆನ್ಪಿಟ್ಕೊಳ್ಬೇಕು, ಯಾಕಂದರೆ ಎಕ್ಸಾಮ್ನಲ್ಲಿ ಕೇಳ್ಬೋದು. ಜಿ ಪಿ ಎಸ್ ಟಿಆರ್ನಲ್ಲಿ ಡಿಸ್ಕ್ರಿಪ್ಟಿವ್ಗೆ ಕೇಳ್ತಾನೆ. ಕೇಳಿದ್ರೆ ಉತ್ತರ ಉಪ ಉಷ್ಣವಲಯದ ಅಧಿಕ ಒತ್ತಡ ಪ್ರದೇಶ ಅಂತ ಬರುತ್ತೆ. ನಂತರದಲ್ಲಿ ಬರ್ತಕ್ಕಂಥದ್ದು ಥರ್ಡ್ ಒನ್, ದಕ್ಷಿಣ ಉಪ ಉಷ್ಣವಲಯದ ಅಧಿಕ ಒತ್ತಡ ಪ್ರದೇಶ. ಫೋರ್ತ್ ಒನ್, ಉತ್ತರ ಉಪದ್ರವೀಯ ಕಡಿಮೆ ಒತ್ತಡ ಪ್ರದೇಶ. ಫಿಫ್ತ್ ಒನ್, ದಕ್ಷಿಣ ಉಪದ್ರವೀಯ ಕಡಿಮೆ ಒತ್ತಡ ಪ್ರದೇಶ. ಸಿಕ್ಸ್ತ್ ಒನ್, ಉತ್ತರ ಧ್ರುವೀಯ ಅಧಿಕ ಒತ್ತಡ ಪ್ರದೇಶ. ಸೆವೆಂತ್ ಒನ್, ದಕ್ಷಿಣ ಧ್ರುವೀಯ ಅಧಿಕ ಒತ್ತಡ ಪ್ರದೇಶ. ಈ ರೀತಿಯಾಗಿ ಬರುತ್ತೆ. ಮುಂದಿನ ಪ್ರಶ್ನೆ, ಎಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ವಾಯುಗುಣ ಬದಲಾವಣೆ, ಮರುಭೂಮಿಗಳ ನಿರ್ಮಾಣ, ನೌಕಾಯಾನದ ಮಾರ್ಗ ಮೊದಲಾದವುಗಳ ಮೇಲೆ ಹೆಚ್ಚು ಪ್ರಭಾವ ಬೀರುವ ಮಾರುತಗಳು ಅಂತ ಕೇಳಿದ್ದಾರೆ. ಯಾವ ರೀತಿಯಾಗಿ ನಾವು ಮಂಡಲಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ ವಾಯುಗುಣದ ಪದರಗಳ ಮೇಲೆ, ಇಲ್ಲಿಯೂ ಕೂಡ ಏನಂದರೆ ಆ ರೀತಿಯಾದಂಥ ಒಂದು ಪ್ರಶ್ನೆ ಕೇಳಿದ್ದಾರೆ. ವಾಯುಗುಣ ಬದಲಾವಣೆ, ಮರುಭೂಮಿಗಳ ನಿರ್ಮಾಣ, ನೌಕಾಯಾನದ ಮಾರ್ಗ ಮೊದಲಾದವುಗಳ ಮೇಲೆ ಹೆಚ್ಚು ಪ್ರಭಾವ ಬೀರುವ ಮಾರುತಗಳು. ನಿಮ್ಮ ಆಯ್ಕೆಗಳು ನಿರಂತರ ಮಾರುತಗಳು, ವಾಣಿಜ್ಯ ಮಾರುತಗಳು, ಪ್ರತಿ ವಾಣಿಜ್ಯ ಮಾರುತಗಳು, ಧ್ರುವೀಯ ಮಾರುತಗಳು. ಸರಿ ಉತ್ತರ ಯಾವುದು? ಎಸ್ ಓದಿರ್ತಾರೆ, ಬಟ್ ಏನಂದರೆ ಕ್ವಶನನ್ನು ನಾವು ಫ್ರೇಮ್ ಮಾಡಿಕೊಂಡು ಓದ್ತಾ ಹೋದರೆ ಡೆಫಿನೆಟ್ಟಾಗಿ ನಮಗೆ ಅಲ್ಲಿ ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದು. ಓದ್ತಿರ್ಬೇಕಾದ್ರೆ ಕ್ವಶನ ಫ್ರೇಮ್ ಮಾಡಿಕೊಂಡು ಏನು ನೋಡ್ಬೇಕಾಗತ್ತಂದರೆ ಓದಬೇಕಾಗತ್ತೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು? ವಾಯುಗುಣ ಬದಲಾವಣೆ, ಮರುಭೂಮಿಗಳ ನಿರ್ಮಾಣ, ನೌಕಾಯಾನದ ಮಾರ್ಗ ಮೊದಲಾದವುಗಳ ಮೇಲೆ ಹೆಚ್ಚು ಪ್ರಭಾವ ಬೀರುವ ಮಾರುತಗಳು. ಎಸ್ ಸ್ನೇಹಿತರೆ, ನಿಮ್ಮ ಉತ್ತರ ಸರಿಯಿದೆ. ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಎ, ನಿರಂತರ ಮಾರುತಗಳು. ಇವುಗಳನ್ನು ನಿತ್ಯ ಮಾರುತ ಅಥವಾ ಭೂಮಂಡಲೀಯ ಮಾರುತ ಕೂಡ ಅಂತ ಕರೀತಾರೆ. ಎಕ್ಸಾಮ್ನಲ್ಲಿ ಇದು ಹೆಸರು ಇರ್ಬೋದು, ನಿತ್ಯ ಮಾರುತ ಅಥವಾ ಭೂಮಂಡಲ. ನಿತ್ಯ ಮಾರುತ ಅಂತ ಕರಿಬೋದು ಅಥವಾ ಭೂಮಂಡಲೀಯ ಮಾರುತ ಅಂತ ಕೂಡ ಕರಿಬೋದು. ಅರ್ಥ ಆಯ್ತಾ? ಇದು ಏನು ಮಾಡುತ್ತಂದರೆ ವರ್ಷದ ಎಲ್ಲ ಕಾಲದಲ್ಲಿಯೂ ಬಹುತೇಕ ಒಂದೇ ದಿಕ್ಕಿನಿಂದ ಏನಂದರೆ ಮಾರುತಗಳು ಇಲ್ಲಿ ಬೀಸ್ತವೆ. ಈ ಮಾರುತಗಳು ವಾಯುಗುಣ ಬದಲಾವಣೆ, ಮರುಭೂಮಿಗಳ ನಿರ್ಮಾಣ, ನೌಕಾಯಾನದ ಮಾರ್ಗ ಮೊದಲಾದವುಗಳ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರ್ತವೆ. ಈ ಒಂದು ನಿತ್ಯ ಮಾರುತಗಳನ್ನೇ ನಾವೇನು ಮಾಡ್ತೀವಿ ಅಂದರೆ ವಿಂಗಡಣೆಯನ್ನು ಮಾಡ್ತಾ ಇದ್ದೀವಿ. ಅವುಗಳೆಂದರೆ ಮೊದಲನೇದಾಗಿ ವಾಣಿಜ್ಯ ಮಾರುತಗಳು, ನಂತರದಲ್ಲಿ ಪ್ರತಿ ವಾಣಿಜ್ಯ ಮಾರುತಗಳು, ನೆಕ್ಸ್ಟ್ ಏನಾದಂದರೆ ಥರ್ಡ್ ಒನ್, ಧ್ರುವೀಯ ಮಾರುತಗಳು. ಕಾನ್ಸೆಪ್ಟ್ ಅರ್ಥ ಆಯ್ತಾ? ಎಸ್ ಎಸ್ ಮೋಸ್ಟ್ ಇಂಪಾರ್ಟೆಂಟ್. ಇದು ಒಂದು ಬಾರಿ ಪ್ರಶ್ನೆ ಬಂದಿದೆ, ಜಿ ಪಿ ಎಸ್ ಟಿ ಆರ್ನಲ್ಲಿ ಪ್ರಶ್ನೆ ಕೇಳಿದ್ದಾರೆ 2017. 40 ಅಬ್ಬರ ಗಾಳಿಯ, 50 ಉಗ್ರ ಗಾಳಿಯ, 60 ಅರ್ಚುವ ಗಾಳಿ ಕಂಡುಬರುವ ಮಾರುತಗಳು ಅಂತ ಕೇಳಿದ್ದಾರೆ. ಪ್ರಶ್ನೆ ನೋಡಿ, 40 ಅಬ್ಬರ ಗಾಳಿ, 50 ಉಗ್ರ ಗಾಳಿ, 60 ಅರ್ಚುವ ಗಾಳಿ. ಸೊ ಸರಿ ಉತ್ತರ ಯಾವುದು? ನಿಮ್ಮ ಆಯ್ಕೆಗಳು ಪ್ರತಿ ವಾಣಿಜ್ಯ ಮಾರುತಗಳು, ನಂತರದಲ್ಲಿ ನಿರಂತರ ಮಾರುತಗಳು, ವಾಣಿಜ್ಯ ಮಾರುತಗಳು, ಧ್ರುವೀಯ ಮಾರುತಗಳು. ಎಸ್, ನೀವು ಅನ್ಬೋದು ಜಾಣತನದಿಂದ ಇಲ್ಲಿ ನಿರಂತರ ಮಾರುತಗಳು ಅಂತೇಳಿ, ಆದರೆ ಇದರಲ್ಲಿ ಇರ್ತಕ್ಕಂಥ ಪ್ರಕಾರ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ. ಯಾಕಂದರೆ ಇಲ್ಲಿ ಆಪ್ಷನ್ ಇದೆ, ಹೀಗಾಗಿ ನೀವು ಅದರಲ್ಲಿರ್ತಕ್ಕಂಥ ಪ್ರಕಾರವನ್ನು ಗುರುತಿಸಬೇಕಾಗತ್ತೆ. ಸೊ ಆ ಪ್ರಕಾರ ಬಂದಾಗ ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಪ್ರತಿ ವಾಣಿಜ್ಯ ಮಾರುತಗಳು, ಆಪ್ಷನ್ ಎ ಸರಿಯಾದ ಉತ್ತರ. ಇಲ್ಲಿ ಇವುಗಳನ್ನ ಪಶ್ಚಿಮದ ಮಾರುತಗಳು ಅಂತ ಕೂಡ ಕರೀತಾರೆ. ಏನಂತ ಕರೀತಾರೆ? ಪಶ್ಚಿಮದ ಮಾರುತಗಳು, ಪ್ರತಿ ವಾಣಿಜ್ಯ ಮಾರುತಗಳನ್ನು. ಇವು ಉಪ ಉಷ್ಣವಲಯದ ಅಧಿಕ ಒತ್ತಡ ಪ್ರದೇಶದಿಂದ ಉಪ ಧ್ರುವೀಯ ಕಡಿಮೆ ಒತ್ತಡದ ಪ್ರದೇಶಗಳಿಗೆ ಬೀಸ್ತವೆ ಅಂತಕ್ಕಂಥದ್ದು ನೆನಪಿಟ್ಕೊಳ್ಬೇಕು. ಇವುಗಳ ದಿಕ್ಕು ಉತ್ತರಾರ್ಧ ಗೋಳಾರ್ಧದಲ್ಲಿ ನೈಋತ್ಯದಿಂದ ಈಶಾನ್ಯ ಕಡೆಗೆ ಇರ್ತದೆ. ಉತ್ತರಾರ್ಧ ಗೋಳಾರ್ಧ ನಾವು ಯಾವಾಗಲೂ ಮ್ಯಾಪನ್ನು ನೋಡಿದಾಗ ಏನಾಗುತ್ತಂದರೆ ಮೇಲೆ ಉತ್ತರ, ಕೆಳಗೆ ದಕ್ಷಿಣ ಬರುತ್ತೆ. ಸೊ ಈ ಭಾಗ ಏನಿದೆ ಮೇಲಿನ ಭಾಗ, ಇದನ್ನು ಉತ್ತರಾರ್ಧ ಗೋಳ ಅಂತ ಕರೀತಾರೆ. ಕೆಳಗಿನ ಭಾಗವನ್ನು ದಕ್ಷಿಣಾರ್ಧ ಗೋಳ ಅಂತ ಕರೀತಾರೆ.
ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಇಲ್ಲಿ ಏನಂದರೆ ಇದ್ರ ಮೇಲೆ ನಾವು ಕಾಲ್ಪನಿಕವಾಗಿ ಏನು ಮಾಡಿದ್ವಿ ಅಂದರೆ ಅಕ್ಷಾಂಶ ಮತ್ತು ರೇಖಾಂಶಗಳನ್ನ ಗುರುತಿಸಿ ಮಾಡಿದ್ದೀವಿ. ಅರ್ಥ ಆಯ್ತಾ? ಈ ಮಾರುತಗಳು ದಕ್ಷಿಣಾರ್ಧ ಗೋಳಾರ್ಧ ಸಾಗರ ಮೇಲೆ ಅತ್ಯಂತ ಪ್ರಬಲವಾಗಿ ಬೀಸ್ತವೆ. ದಕ್ಷಿಣಾರ್ಧ ಗೋಳಾರ್ಧ ಅಂದರೆ ಈ ಒಂದು ಭಾಗದಲ್ಲಿ. ಸೊ ಇಲ್ಲಿ ಏನಾಗುತ್ತಂದರೆ 40 ದಕ್ಷಿಣ ಅಕ್ಷಾಂಶಗಳಲ್ಲಿ 40 ಅಬ್ಬರ ಗಾಳಿ, 50 ದಕ್ಷಿಣ ಅಕ್ಷಾಂಶಗಳಲ್ಲಿ. ಅಂದರೆ ಅಕ್ಷಾಂಶ ಅಂದರೆ ಏನು ಗೊತ್ತಾ ನಿಮಗೆ? ಏನ್ರಿ ಅಕ್ಷಾಂಶ ಅಂದರೆ? ಅಕ್ಷಾಂಶ ಅಂದರೆ ಅಡ್ಡಲಾಗಿ ಎಳೆದಿರ್ತಕ್ಕಂಥ ಒಂದು ಕಾಲ್ಪನಿಕ ರೇಖೆಗಳು. ರೇಖಾಂಶ ಅಂದರೆ ಕೂಡ ಉದ್ದವಾಗಿ ಎಳೆದಿರ್ತಕ್ಕಂಥ ಒಂದು ಕಾಲ್ಪನಿಕ ರೇಖೆಗಳು. ಅರ್ಥ ಆಯ್ತಾ? ಸೊ ಇದು ಪ್ರತಿ ವಾಣಿಜ್ಯ ಮಾರುತಗಳಲ್ಲಿ ಕಂಡುಬರುತ್ತೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಆಯ್ಕೆ ತಪ್ಪಾಗಿದೆ ಅಂತ ಕೇಳಿದ್ದಾರೆ. ನಿಮ್ಮ ಆಯ್ಕೆಗಳು ಚೀನಾ, ಜಪಾನ್ ಟೈಪೂನ್, ನಂತರದಲ್ಲಿ ಅಮೇರಿಕ ಮತ್ತು ಮೆಕ್ಸಿಕೋ ಹರಿಕೇನ್, ಆಸ್ಟ್ರೇಲಿಯಾ ಸೈಕ್ಲೋನ್, ರಷ್ಯಾ ವಿರ್ಲ್ಪೂಲ್. ಎಸ್ ಓದ್ಕೊಂಡಿರ್ತಾರ, ಬಟ್ ಈ ರೀತಿಯಾಗಿ ಕ್ವಶನ್ನ ಪ್ರೇಮ್ ಮಾಡಿಕೊಂಡು ನಾವು ಓದ್ಕೊಳ್ಳಲ್ಲ. ಇಲ್ಲಿ ಯಾವುದ್ರ ಬಗ್ಗೆ ಮಾತನಾಡ್ತಾ ಇದ್ದೆ ಅಂದರೆ, ಅವ್ರ ಮಾರುತಗಳನ್ನು ವಿವಿಧ ಪ್ರದೇಶಗಳಲ್ಲಿ ಯಾವ ಹೆಸರಿನಿಂದ ಕರೀತಾರೆ ಅಂತಕ್ಕಂಥದ್ದು. ಈಗ ನಿಮಗೆ ಐಡಿಯಾ ಬಂದಿರುತ್ತೆ ಸ್ವಲ್ಪನಾದರೂ. ಈ ಕೆಳಗಿನವಲ್ಲಿ ಯಾವ ಆಯ್ಕೆ ತಪ್ಪಾಗಿದೆ? ಚೀನಾ ಮತ್ತು ಜಪಾನ್ ಟೈಪೂನ್, ಅಮೆರಿಕ ಮತ್ತು ಮೆಕ್ಸಿಕೋ ಹರಿಕೇನ್, ಆಸ್ಟ್ರೇಲಿಯಾ ಸೈಕ್ಲೋನ್, ರಷ್ಯಾ ವಿರ್ಲ್ಪೂಲ್. ಯಾ ಸ್ನೇಹಿತರೆ, ನಿಮ್ಮ ಉತ್ತರ ಸರಿಯಾಗಿದೆ. ಅದು ಆಸ್ಟ್ರೇಲಿಯಾ ಸೈಕ್ಲೋನ್. ಆಸ್ಟ್ರೇಲಿಯಾದಲ್ಲಿ ಸೈಕ್ಲೋನ್ ಅಂತ ಕರೆಯಲ್ಲ, ಆಸ್ಟ್ರೇಲಿಯಾದಲ್ಲಿ ಕರಿತಕ್ಕಂಥದ್ದು ಏನು? ವಿಲ್ಲಿಸ್. ಆಸ್ಟ್ರೇಲಿಯಾದಲ್ಲಿ ಏನಂತ ಕರೀತಾರೆ? ವಿಲ್ಲಿಸ್ ಅಂತ ಕರೀತಾರೆ. ಚೀನಾ ಮತ್ತು ಜಪಾನ್ನಲ್ಲಿ ಟೈಪೂನ್ ಅಂತಲೇ ಕರೀತಾರೆ. ಅಮೆರಿಕ ಮತ್ತು ಮೆಕ್ಸಿಕೋದಲ್ಲಿ ಹರಿಕೇನ್ ಅಂತ ಕರೀತಾರೆ. ಹಾಗಾದರೆ ಈ ಸೈಕ್ಲೋನ್ ಎಲ್ಲಿ ಕರೀತಾರೆ ರೀ? ಸೈಕ್ಲೋನ್ ಇದು ಭಾರತದಲ್ಲಿ ಕರೀತಾರೆ. ಏನು? ಭಾರತದಲ್ಲಿ. ರಷ್ಯಾದಲ್ಲಿ ವೀರ್ಲ್ಫುಲ್ ಅಂತ ಕರೀತಾರೆ. ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಭಾರತ ಕೂಡ ಕೆಲವು ಪ್ರಬಲವಾದ ಆವೃತ್ತ ಮಾರುತಗಳನ್ನು ದಾಖಲಿಸಿದೆ. ಅವುಗಳಲ್ಲಿ ಮುಖ್ಯವಾದಂಥ ಒಂದು ಆವೃತ್ತ ಒಂದು ಮಾರುತಗಳೆಂದರೆ, ಮೊದಲನೇದಾಗಿ ಭೋಲಾ ಅಂತ ಬರ್ತದೆ. ಯಾವುದು? ಭೋಲಾ. ನಂತರದಲ್ಲಿ ನರ್ಗಿಸ್. ನರ್ಗಿಸ್ ಬಗ್ಗೆ ಕೇಳಿದಾರ? ಹಾಂ. ನಂತರದಲ್ಲಿ ನಿಶಾ, ನಂತರದಲ್ಲಿ ಐಲಾ, ನಂತರದಲ್ಲಿ ಲೈಲಾ, ಐಲಾ ಲೈಲಾ, ನಂತರದಲ್ಲಿ ಬಿಜಲಿ, ನಂತರದಲ್ಲಿ ಜಲ್ ಥೇಸ್. ಯಾವುದು? ಜಲ್ ಥೇಸ್. ಈ ರೀತಿಯಾಗಿ ನಾವು ಆವೃತ್ತ ಮಾರುತಗಳನ್ನು ಕಾಣ್ಬೋದು. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಒಂದು ಪ್ರದೇಶ ಯಾವುದು ಥಟ್ಟನೆ ಅಂತ ಹೇಳಬೇಕು. ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶ, ಎಸ್ ಸರಿದೆ, ಅದು ಮೌಸಿನ್ ರಾಮ್. ಆಪ್ಷನ್ ಬಿ, ಚಿರಾಪುಂಜಿ, ರಾಯ್ಲಿ, ಆಗುಂಬೆ ಅಂತ ಕರೀತಾರೆ. ಇಲ್ಲಿ ಸರಿಯಾದ ಉತ್ತರ ಮೌಸಿನ್ ರಾಮ್ ಆರ್ ಮೌಸಿನ್ ರಾಮ್. ಮೌಸಿನ್ ರಾಮ್ ಸರಿಯಾದ ಉತ್ತರ. ಹಿಂದೆ ಇದನ್ನು ಇಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತದ್ದು ಯಾವ ಪ್ರದೇಶ? ಅದು ಚಿರಾಪುಂಜಿಯಲ್ಲಿ. ಆದರೆ ಪ್ರಸ್ತುತವಾಗಿ ಮೌಸಿನ್ ರಾಮ್, ರೈಟಾ? ಹಾಗಾದರೆ ಇದರ ಬಗ್ಗೆ ಸ್ವಲ್ಪ ಕ್ವಿಕ್ಕಾಗಿ ನೋಡ್ಕೊಂಬಿಡೋಣ. ಭಾರತದ ಮೇಘಾಲಯ ರಾಜ್ಯದ ಮೌಸಿನ್ ರಾಮ್ ಒಂದು ವರ್ಷದಲ್ಲಿ 1,140 ಸೆಂಟಿಮೀಟರ್ಗಳಷ್ಟು ಮಳೆಯನ್ನು ದಾಖಲಿಸ್ತದೆ. ಇದು ಪ್ರಪಂಚದ ಅತ್ಯಂತ ತೇವಯುತ ಸ್ಥಳ. ಇದು ಕೂಡ ಪ್ರಶ್ನೆ ಕೇಳ್ಬೋದು. ಪ್ರಪಂಚದ ಅತ್ಯಂತ ತೇವಯುತ ಸ್ಥಳ ಯಾವುದ್ರಿ? ಪ್ರಪಂಚದ ಅತ್ಯಂತ ತೇವಯುತ ಅದು ಮೌಸಿನ್ ರಾಮ್. ಇನ್ನು ಕರ್ನಾಟಕದ ಆಗುಂಬೆಯನ್ನು ಏನಂತ ಕರೀತಾರೆ? ದಕ್ಷಿಣ ಭಾರತದ ಮೌಸಿನ್ ರಾಮ್ ಅಂತ ಕರೀತಾರೆ. ದಕ್ಷಿಣ ಭಾರತದ ಮೌಸಿನ್ ರಾಮ್. ಇನ್ನೊಂದು ಸ್ನೇಹಿತರೆ ಇಲ್ಲಿ ನೆನಪಿಟ್ಟಬೇಕಾದ್ರು, ಹುಲಿಕಲ್ ಅಂತಕ್ಕಂಥ ಒಂದು ಪ್ರದೇಶದ ಬಗ್ಗೆ ನಾವು ಕೇಳಿದ್ವಿ. ಈ ಆಗುಂಬೆದಿಗಿಂತಲೂ ಅಧಿಕ ಹೆಚ್ಚು ಮಳೆ ಬೀಳ್ತದೆ ಅಂತಕ್ಕಂಥದ್ದು ಹುಲಿಕಲ್ಲೇ ಬೀಳಾಗುತ್ತೆ ಅಂತಕ್ಕಂಥದ್ದು ಕೆಲವೊಂದು ಸಂದರ್ಭದಲ್ಲಿ ಈ ಒಂದು ಪ್ರಶ್ನೆ ರೇಸ್ ಆಗಿತ್ತು. ನಿಮಗೂ ಕೂಡ ಮಾಹಿತಿ ಇದೆ ಅಂದ್ಕೊಳ್ತೀನಿ. ಆ ಹುಲಿಕಲ್ ಬಗ್ಗೆ ಮಾಹಿತಿಯನ್ನು ನೀವು ನಮ್ಮೊಂದಿಗೆ ಹಂಚ್ಕೊಳ್ಬೋದಾಗಿದೆ. ನಂತರದಲ್ಲಿ ಭಾರತದ ರಾಜಸ್ಥಾನದ ರಾಯ್ಲಿ ಏನಿದೆ, ಇದು ಅತಿ ಕಡಿಮೆ ಮಳೆ ಪಡೆಯುವ ಪ್ರದೇಶ. ಇದು ವರ್ಷದಲ್ಲಿ ಕೇವಲ 8 ಸೆಂಟಿಮೀಟರ್ ಮಾತ್ರ ಮಳೆಯನ್ನು ಪಡೀತದೆ. ಎಷ್ಟು? 8 ಸೆಂಟಿಮೀಟರ್. ಇನ್ನು ಚಿತ್ರದುರ್ಗ ಜಿಲ್ಲೆಯ ನಾಯಕನಟ್ಟಿ, ಇದು ನೆನ್ಪಿಟ್ಕೊಳ್ಳಿ. ಚಿತ್ರದುರ್ಗ ಜಿಲ್ಲೆಯ ಯಾವ ಹಟ್ಟಿ? ನಾಯಕನಟ್ಟಿ. ನಾಯಕನ ಹಟ್ಟಿ ಕರ್ನಾಟಕದ ಅತ್ಯಂತ ಒಣ ಪ್ರದೇಶ ಅಂತ ಕರೀತಾರೆ. ಇನ್ನು ಭೂಮಿಯ ಮೇಲೆ ಕಳೆದ 200 ವರ್ಷಗಳಿಂದ ಮಳೆ ಬಾರದಿರುವ ಪ್ರದೇಶವೆಂದರೆ ಚಿಲಿ ದೇಶದ ಅಟಕಾಮ್ ಮರುಭೂಮಿ. ದ ಮೋಸ್ಟ್ ಇಂಪಾರ್ಟೆಂಟ್ ಅಟಕಾಮ್ ಮರುಭೂಮಿ ಕೂಡ. ಎಸ್. ಮುಂದಿನ ಪ್ರಶ್ನೆ, ಈ ಗ್ರಹವನ್ನು ನೀಲಿ ಗ್ರಹ ಅಂತ ಕರೀತಾರೆ. ಥಟ್ಟನೇ ಹೇಳ್ತಾರೆ ಅಂತ ಭಾವಿಸ್ತೀನಿ. ಈ ಗ್ರಹವನ್ನು ನೀಲಿ ಗ್ರಹ. ನಿಮ್ಮ ಆಯ್ಕೆಗಳು ಭೂಮಿ, ಯುರೇನಸ್, ನೆಪ್ಚೂನ್ ಮತ್ತು ಗುರು ಅಂತ ಹೇಳಿದ್ದಾರೆ. ಸರಿ ಅಂತ ಉತ್ತರ ಯಾವುದ್ರಿ? ಭೂಮಿ. ಯಾವುದ್ರು? ಭೂಮಿ. ಇಲ್ಲಿ ನಾವು ಈ ಗ್ರಹಗಳ ಒಂದು ಹೆಸರನ್ನು ನೆನಪಿಟ್ಕೊಳ್ಬೇಕು. ಏನು? ಭೂಶುಭು, ಮಂಗುಷ, ಯೋರೆ, ನೀ ಅಂತಕ್ಕಂಥದ್ದು. ನಾನು ಮಾಡಿಕೊಂಡಿರ್ತಕ್ಕಂಥ ಸೂತ್ರ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ನೀವು ಏನು ಮಾಡ್ಕೋಬೋದು, ಇದನ್ನು ನೆನಪಿಟ್ಕೊಳ್ಬೇಕು.
ಭೂ ಅಂದರೆ ಇಲ್ಲಿ ಬುಧ ಶುಕ್ರ, ನಂತರದಲ್ಲಿ ಭೂಮಿ, ಮಂಗಳ, ಆಮೇಲೆ ಗುರು, ಶನಿ, ಯುರೇನಸ್, ಆಮೇಲೆ ನೆಪ್ಚೂನ್. ಪ್ಲೇಟೋ ಇತ್ತು ಆದರೆ ಈಗ ಅದು ಇಲ್ಲ, ಯಾಕಂದರೆ ಪ್ಲೇಟೋನ ಏನು ಮಾಡಿದ್ದಾರೆ ರೀ, ಕ್ಷುದ್ರ ಗ್ರಹ ಅಂತ ಕನ್ಸಿಡರ್ ಮಾಡಿದ್ದಾರೆ. ಸೊ ಹೀಗಾಗಿ ಭೂ ಶು ಭೂ ಮಂಗೂಷ ಯೋರೆ ನಿ ಅಂದರೆ ಬುಧ ಮೇಲಿಂದ ಸೂರ್ಯನಿಂದ ಕೆಳಗೆ, ಅಂದರೆ ಸೂರ್ಯ ಕೇಂದ್ರಿತ ಸಿದ್ಧಾಂತದ ಬಗ್ಗೆ ನಿಮ್ಗೆ ಗೊತ್ತಿದೆ ಈಗಾಗಲೇ, ಕಾನ್ಸೆಪ್ಟು ಸೈನ್ಸ್ನಲ್ಲಿ ಓದಿದ್ದೀರಾ. ಸೂರ್ಯ ಕೇಂದ್ರಿತ ಸಿದ್ಧಾಂತ, ಫಸ್ಟ್ ಒಂದು ಏನು ಬುಧ ಬರುತ್ತೆ, ನಂತರದಲ್ಲಿ ಶುಕ್ರ, ನಂತರದಲ್ಲಿ ಭೂಮಿ ಬರುತ್ತೆ, ನಂತರದಲ್ಲಿ ಮಂಗಳ, ನಂತರದಲ್ಲಿ ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್ ಅಂತ ಬರೋದೆ ರೈಟಾ. ಇನ್ನು ಎರಡು ವಿಶಾಲವಾದ ಸಮುದ್ರಗಳನ್ನು ಸಂಪರ್ಕಿಸುವ ಭೂಭಾಗಗಳ ಮಧ್ಯದ ಕಿರಿದಾದ ಜಲಪಾತವನ್ನು ಏನಂತ ಕರೀತಾರ್ರಿ? ಎರಡು ವಿಶಾಲವಾದ ಸಮುದ್ರಗಳನ್ನು ಸಂಪರ್ಕಿಸುವ ಭೂಭಾಗಗಳ ಮಧ್ಯದ ಕಿರಿದಾದ ಜಲಪಾತವನ್ನು ಏನಂತ ಕರೀತಾರೆ? ಪ್ರಶ್ನೆಮಾಕೆಗಳು ಖಾರಿ, ಭೂಕಂಠ, ಜಲಸಂಧಿ ಮತ್ತು ಕೊಲ್ಲಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಅದು ಜಲಸಂಧಿ, ಆಪ್ಷನ್ ಸಿ ಸರಿಯಾದ ಉತ್ತರ. ಹಾಗಾದರೆ ಖಾರಿ ಅಂದರೆ ಏನು? ಖಾರಿ ಅಂದರೆ ಇದು ಸಾಗರ ಅಥವಾ ಸಮುದ್ರದ ಕಿರಿದಾದ ನೀಳ ಭಾಗ ಭೂಭಾಗದೊಳಗೆ ಚಾಚಿರ್ತದೆ. ಇವುಗಳು ಸಮುದ್ರಕ್ಕಿಂತ ಚಿಕ್ಕದಾಗಿದ್ದು ಗಾತ್ರ, ಆಕಾರ ಮತ್ತು ಆಳದಲ್ಲಿ ಒಂದರಿಂದ ಮತ್ತೊಂದು ವ್ಯತ್ಯಾಸದಿಂದ ಕೂಡಿರುತ್ತವೆ. ಉದಾಹರಣೆಗೆ ಮಣ್ಣಾರ್ ಖಾರಿ ಮತ್ತು ಪ್ರಶ್ಯನ್ ಖಾರಿ, ಮೆಕ್ಸಿಕೋ ಖಾರಿಯನ್ನು ನೋಡ್ಬೋದು. ಇನ್ನು ಭೂಕಂಠವನ್ನು ನೋಡ್ಬೋದು, ಇದು ಜಲಸಂಧಿಯ ವಿವರಣೆಗೆ ವಿರುದ್ಧವಾದದ್ದು. ಭೂಕಂಠವೆಂದರೆ ಒಂದು ಕಿರಿದಾದ ಭೂಭಾಗ ಆಗಿರ್ತದೆ, ಎರಡು ದೊಡ್ಡ ಒಂದು ಭೂರಾಶಿಗಳನ್ನು ಇದು ಸಂಪರ್ಕಿಸ್ತದೆ. ಅದೇ ರೀತಿಯಾಗಿ ಇಲ್ಲಿ ಕೊಲ್ಲಿ ಅಂತ ಕೊಟ್ಟಿದ್ದಾರೆ. ಕೊಲ್ಲಿ ಅಂದರೆ ಪ್ರಾಯಶಃ ಭೂಭಾಗದಿಂದ ಸುತ್ತೂರಲ್ಪಟ್ಟ ಅರ್ಧವೃತ್ತಾಕಾರದ ಸಮುದ್ರ ಭಾಗವಾಗಿದೆ ಅಂತಕ್ಕಂಥದ್ದು. ಒಂದು ಕೊಲ್ಲಿಗೂ ಮತ್ತೊಂದು ಕೊಲ್ಲಿಗೂ ಆಳ, ವಿಸ್ತಾರ ಮತ್ತು ಗಾತ್ರದಲ್ಲಿ ವ್ಯತ್ಯಾಸಗಳಿರ್ತವೆ. ಉದಾಹರಣೆಗಾಗಿ ಬಂಗಾಳ ಕೊಲ್ಲಿ, ಬಂಗಾಳ ಕೊಲ್ಲಿ ಗೊತ್ತಾ? ನಂತರದಲ್ಲಿ ಬಿಸೆಕ್ ಕೊಲ್ಲಿ, ಪಂಡಿ ಕೊಲ್ಲಿ, ಹೆಡ್ಸನ್ ಕೊಲ್ಲಿ ಇವೆಲ್ಲವೂ ಕೂಡ ಇಲ್ಲಿ ಬರ್ತದೆ. ಇನ್ನು ಇಲ್ಲಿ ನಾವು ನೋಡಿದ್ವಿ ಯಾವುದಂದರೆ ಭೂಖಂಡಕ್ಕೆ ಉದಾಹರಣೆ ನೋಡಿದ್ರೆ ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳ ನಡುವೆ ಇರತಕ್ಕಂಥ ಸುಯೇಜ್ ಕಾಲುವೆ ಆಗಿರ್ಬೋದು, ದಕ್ಷಿಣ ಮತ್ತು ಉತ್ತರ ಮೇಲೆ. ಇಲ್ಲಿ ಎಕ್ಸಾಮ್ನಲ್ಲಿ ಇದು ಬರ್ಬೋದು ಪ್ರಶ್ನೆ, ಏನಿದು ಏನು ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳ ನಡುವೆ ಯಾವ ಕಾಲುವೆ ಇದ್ದರೆ ಈ ಸುಯೇಜ್ ಕಾಲುವೆ, ಇನ್ನು ದಕ್ಷಿಣ ಮತ್ತು ಉತ್ತರ ಅಮೆರಿಕಾ ಖಂಡಗಳ ನಡುವೆ ಪನಾಮ ಕಾಲುವೆ, ಇದು ದ ಮೋಸ್ಟ್ ಇಂಪಾರ್ಟೆಂಟು ಕೇಳ್ಬೋದು, ಪಾಯಿಂಟ್ ಬಿ ನೋಟೆಡ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸಾಗರದ ಎರಡನೇ ಭಾಗ ಯಾವುದು ಅಂತ ಕೇಳಿದ್ದಾರೆ. ಸಾಗರದ ಎರಡನೇ ಭಾಗ ನಿಮ್ಮ ಆಯ್ಕೆಗಳು ಖಂಡಾವರಣ ಪ್ರದೇಶ, ಖಂಡಾವರಣ ಇಳಿಜಾರು, ಆಳ ಸಾಗರ ಮೈದಾನ, ಸಾಗರ ತಗ್ಗುಗಳು ಅಂತ ಕೇಳಿದ್ದಾರೆ. ಸೊ ಇದು ಏನು? ಇದು ಸಾಗರ ತಳದ ಭೂಸ್ವರೂಪಗಳು ಅಂತ ಕರೀತಾರೆ. ಏನು ಸಾಗರ ತಳದ ಭೂಸ್ವರೂಪಗಳು, ರಿಲೀಫ್ ಆಫ್ ದ ಓಷಿಯನ್ ಫ್ಲೋರ್ ಅಂತೇಳಿ ಆಂಗ್ಲ ಭಾಷೆಯಲ್ಲಿ ಇದನ್ನು ಕರಿತೀವಿ. ಸೊ ಇಲ್ಲಿ ಎರಡನೇ ಭಾಗದ ಬಗ್ಗೆ ಕೇಳಿದ್ದಾರೆ, ಸೆಕೆಂಡ್ ಒನ್. ಸೊ ಇಲ್ಲಿ ಎರಡನೇ ಭಾಗ ಯಾವ್ದು ಬರ್ತದೆ ಅಂದರೆ ಆಟೋಮೆಟಿಕ್ಕಾಗಿ ನಾನು ಇಲ್ಲಿ ಸೀರಿಯಲ್ ಇಟ್ಟಿದ್ದೀನಿ, ಖಂಡಾವರಣ ಇಳಿಜಾರು ಅಂತ ಬರುತ್ತೆ. ಫಸ್ಟ್ ಒನ್ ಖಂಡಾವರಣ ಪ್ರದೇಶ, ಥರ್ಡ್ ಒನ್ ಆಳಸಾಗರ ಮೈದಾನ, ಫೋರ್ತ್ ಒನ್ ಆಳಸಾಗರ ತಗ್ಗುಗಳು ಅಂತ ಬರುತ್ತೆ. ಸೊ ಇದೇನಿದೆ ಖಂಡಾವರಣ ಇಳಿಜಾರು, ಆಪ್ಷನ್ ಬಿ. ಇಲ್ಲಿ ಇದು ಸಾಗರದ ಎರಡನೇ ತಳವಾಗಿದ್ದು ಕಡಿದಾದ ಇಳಿಜಾರಿನಿಂದ ಕೂಡಿರ್ತದೆ ಅಂತಕ್ಕಂಥದ್ದು. ಇದು ಖಂಡಾವರಣ ಪ್ರದೇಶ ಹಾಗೂ ಆಳಸಾಗರ ಮೈದಾನಗಳ ನಡುವೆ ವಿಸ್ತರಿಸಿದೆ. ಈ ವಲಯದಲ್ಲಿ ಸಾಗರದ ಕಂದರಗಳು ಏನು ಮಾಡ್ತಾ ಅಂದರೆ ಕಂಡು ಬರ್ತವೆ. ಕಂದರಗಳು ಎಲ್ಲಿ ಕಂಡು ಬರ್ತವೆ? ಇದರಲ್ಲೇ. ಇನ್ನು ಇಲ್ಲಿ ಒಂದು ನೆನಪಿಟ್ಕೊಳ್ಬೇಕು ಏನೆಂದರೆ, ಈ ಒಂದು ಖಂಡಾವರಣ ಪ್ರದೇಶದಲ್ಲಿ ಸಾಗರ ಅಥವಾ ಸಮುದ್ರದ ಅಂಚಿನಲ್ಲಿರುವ ಆಳವಿಲ್ಲದ ಭಾಗವನ್ನೇ ಖಂಡಾವರಣ ಪ್ರದೇಶ ಅಂತ ಕರಿತೀವಿ. ಇದರ ಒಂದು ಕಡೆಗೆ ಸಮುದ್ರ ತೀರವಿದ್ದರೆ ಮತ್ತೊಂದು ಕಡೆ ಖಂಡಾವರಣ ಇಳಿಜಾರು ಕಂಡುಬರುತ್ತದೆ. ಈ ವಲಯದ ಸರಾಸರಿ ಆಳ 100 ಪ್ಯಾದಂಗಳು. ಎಷ್ಟು? 100 ಪ್ಯಾದಂ. ಇಲ್ಲಿ ಪ್ಯಾದಂ ಅಂದರೆ ಏನು ಅಂತಕ್ಕಂಥದ್ದು ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಎಕ್ಸಾಮ್ನಲ್ಲಿ ಕೇಳ್ಬೋದು ಪ್ಯಾದಂ ಅಂದರೆ ಏನು, ಯಾವುದಕ್ಕೆ ನಾವು ಪ್ಯಾದಂ ಅಂತ ಕರಿಬೇಕು ಅಂತಕ್ಕಂಥದ್ದು ಕಮೆಂಟ್ಸ್ ಮುಖಾಂತರ ತಿಳಿಸಿ. ಎಸ್, ಮುಂದಿನ ಪ್ರಶ್ನೆ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ. ಇದು ಕೂಡ ಹೊಂದಿಸಿ ಬರೆಯಿದೆ. ಇದು ಏನಂದರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಲವಣತೆ ಹೊಂದಿರುವ ಕೆಲವು ಭಾಗಗಳನ್ನ ಇಲ್ಲಿ ನೀಡಲಾಗಿದೆ. ಜಲಭಾಗಗಳು ವ್ಯಾನ್ ಸರೋವರ ಕೊಟ್ಟಿದ್ದಾರೆ, ಮೃತ ಸರೋವರ, ಸಾಂಬಾರ್ ಸರೋವರ, ಕೆಂಪು ಸಮುದ್ರ, ಪಟ್ಟಿಬೇಲಿ, ಜೋರ್ಡಾನ್, ಟರ್ಕಿ, ಏಷ್ಯಾ ಮತ್ತು ಆಫ್ರಿಕಾ, ಭಾರತ ಅಂತ ಕೊಟ್ಟಿದ್ದಾರೆ. ವ್ಯಾನ್ ಸರೋವರ, ವ್ಯಾನ್ ಸರೋವರ ಯಾವಾಗಲೂ ಏನಂದರೆ ಟರ್ಕಿಗೆ ಸಂಬಂಧಪಡುತ್ತೆ. ಇಲ್ಲಿ ಏನು ಲವಣತೆಯ ಪ್ರಮಾಣ 330 ಏನು ಮಾಡ್ತದೆ ಕಂಡು ಬರುತ್ತೆ ಸಾವಿರಕ್ಕೆ. ಅರ್ಥ ಆಯ್ತಾ? ಸಾವಿರ ಅಂದರೆ ಸಾವಿರ ಭಾಗದಲ್ಲಿ ಎಷ್ಟು? 330 ಅಂದರೆ 33% ಏನಾಗುತ್ತೆ ಅಂದರೆ ಇದು ಕಂಡು ಬರ್ತದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಒನ್ ಮೃತ ಸಮುದ್ರ ಅಂತಿದೆ ಜೋರ್ಡಾನ್, ಇಲ್ಲಿ ಎಷ್ಟು ಕಂಡು ಬರುತ್ತೆ? ಇದು 300 ಕಂಡು ಬರುತ್ತೆ. ಎಷ್ಟ್ರಿ? 300. ನಂತರದಲ್ಲಿ ಕಂಡು ಬರ್ತದೆ ಅಂತಕ್ಕಂಥದ್ದು ಸಾಂಬಾರ್ ಸರೋವರ ಅಂತ ಬರುತ್ತೆ, ಇದು 265. ಭಾರತದಲ್ಲಿ ಕಂಡು ಬರುತ್ತೆ 265 ಸಾವಿರಕ್ಕೆ. ರೈತಾ? ಕೆಂಪು ಸಮುದ್ರ ಏಷ್ಯಾ ಮತ್ತು ಆಫ್ರಿಕಾಕ್ಕೆ ಕಂಡು ಬರುತ್ತೆ. ಅರ್ಥ ಆಯ್ತಾ? ವ್ಯಾನ್ ಸರೋವರ ಟರ್ಕಿ, ಮೃತ ಸರೋವರ ಜೋರ್ಡಾನ್, ಸಾಂಬಾರ್ ಸರೋವರ ಭಾರತ, ಕೆಂಪು ಸಮುದ್ರ ಏಷ್ಯಾ ಮತ್ತು ಆಫ್ರಿಕಾ. ಅರ್ಥ ಆಯ್ತಾ ಇದು? ಎಸ್. ಮುಂದಿನ ಪ್ರಶ್ನೆ,
ಗ್ರ್ಯಾಂಡ್ ಬ್ಯಾಂಕ್ ಗಲ್ಫ್ ಸ್ಟ್ರೀಮ್ ಉಷ್ಣ ಪ್ರವಾಹ ಮತ್ತು ಲ್ಯಾಬ್ರಡಾರ್ ಶೀತ ಪ್ರವಾಹಗಳು ಸಂಧಿಸುವ ಪ್ರದೇಶ ಯಾವುದು ಅಂತ ಕೇಳಿದ್ದಾರೆ. ಪ್ರಶ್ನೆ, ಗ್ರ್ಯಾಂಡ್ ಬ್ಯಾಂಕ್ ಗಲ್ಫ್ ಸ್ಟ್ರೀಮ್ ಉಷ್ಣ ಪ್ರವಾಹ ಮತ್ತು ಲ್ಯಾಬ್ರಡಾರ್ ಒಂದು ಶೀತ ಪ್ರವಾಹಗಳು ಸಂಧಿಸುವ ಪ್ರದೇಶ ನಿಮ್ಮ ಆಯ್ಕೆಗಳು ಜಪಾನ್, ನ್ಯೂ ಪೌಂಡ್ಲ್ಯಾಂಡ್, ಉತ್ತರ ಅಮೆರಿಕಾ, ಯುರೋಪ್, ದಕ್ಷಿಣ ಆಫ್ರಿಕಾ. ಎಸ್, ಇಲ್ಲಿ ಸರಿಯಾದ ಉತ್ತರ ಯಾವುದು? ಎಸ್ ಮಿತ್ರ, ನಿಮ್ಮ ಉತ್ತರ ಸರಿ ಇದೆ. ಇಲ್ಲಿ ಸರಿಯಾದ ಉತ್ತರ ನ್ಯೂ ಪೌಂಡ್ಲ್ಯಾಂಡ್, ಉತ್ತರ ಅಮೇರಿಕಾ. ಇಲ್ಲಿ ಕೆಲವೊಂದು ಇವು ಪ್ರಮುಖ ಮೀನುಗಾರಿಕಾ ಪ್ರದೇಶಗಳು ಕಂಡು ಬರ್ತವೆ. ಹೊಂಚು ಹೊಕ್ಕೈಡವ ಮೀನುಗಾರಿಕಾ ಪ್ರದೇಶಗಳು, ಕುರುಶುವ ಉಷ್ಣ ಪ್ರವಾಹ ಮತ್ತು ವಯಾಶುವ ಶೀತ ಪ್ರವಾಹಗಳು ಸಂಧಿಸ್ತಕ್ಕಂಥ ಪ್ರದೇಶ ಜಪಾನ್ನಲ್ಲಿ ಕಂಡು ಬರುತ್ತೆ. ಇನ್ನು ಫಸ್ಟ್ ಆಪ್ಷನ್ ನೋಡ್ತಾ ಇದ್ದೀರಾ, ಅಲ್ಲಿ ಯಾವುದು? ಕುರುಶುವ ಉಷ್ಣ ಪ್ರವಾಹ ಮತ್ತು ವಯಾಶುವ ಶೀತ ಪ್ರವಾಹ. ನಂತರದಲ್ಲಿ ಡಾಗರ್ ಬ್ಯಾಂಕ್ ಅಂತಕ್ಕಂಥದ್ದು ಉತ್ತರ ಸಮುದ್ರ ವಲಯ ಯುರೋಪ್ನಲ್ಲಿ ಕಂಡು ಬರುತ್ತೆ. ರೈಟಾ, ಒಟ್ಟಾರೆಯಾಗಿ 15 ಪ್ರಮುಖ ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡಿದ್ದೀವಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಧನ್ಯವಾದಗಳು. ನಿಮ್ಮ ದಿನ ಶುಭವಾಗಿರಲಿ.